Hello everyone, welcome back to Sharada Creation. Friends, ivattu ee riti purse hakkadanna torisukodta idini. ಬನ್ನಿ ಸ್ಟಾರ್ಟ್ ಮಾಡೋಣ. ಇದೆರಡು ಕಲ್ಲರ್ ತಗೊಂಡಿದ್ದೀನಿ ಮತ್ತು ನೀಡ್ಲು ಇದೆರಡು ತಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಸಣ್ಣದು ಹಾಕ್ತೀನಿ ಪರ್ಸು. ಇದು ಜಿಪ್ ಲೆಂತು ಸ್ವಲ್ಪ ಉದ್ದ ಇದೆ, ಹಾಗಾಗಿ ಒಂದಿಷ್ಟನ್ನು ಬಿಟ್ಟು ಹಾಕ್ತಾ ಇದ್ದೀನಿ. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದೊಂದು ಸಿಂಗಲ್ ಕ್ರೋಷಾ ಹಾಕ್ತಾ ಹೋಗೋಣ. ಒಂದೊಂದು ಸಿಂಗಲ್ ಕ್ರೋಷಾ ಹಾಕ್ತಾ ಹೋಗಬೇಕು. ಈ ರೀತಿ ನೋಡಿ ಈ ರೀತಿ ಫುಲ್ ಲೈನ್ ಹಾಕ್ಕೊಳ್ಳಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ನಾಲ್ಕು ಚೈನ್ ಹಾಕ್ಕೊಂಡು ಇದ್ರ ಸ್ಟ್ರೈಟಿಗೆ ನೋಡಿದ್ರೆ ನೇರವಾಗಿ ಇಲ್ಲಿಗೆ ಸಿಂಗಲ್ ಕ್ರೋಷಾ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಇದು ಫುಲ್ ಕಂಪ್ಲೀಟ್ ಮಾಡಿ. ನೋಡಿ ಇದು ಕಂಪ್ಲೀಟ್ ಆಯಿತು. ನಾಲ್ಕು ಚೈನ್ ಹಾಕ್ಕೊಂಡು ನಾಲ್ಕು
ಇಲ್ಲಿ ಫಸ್ಟ್ ಡಬಲ್ ಕ್ರೋಷ ಸಾರಿ ಸಿಂಗಲ್ ಕ್ರೋಷ ಇದೆಯಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ನೀಡ್ ಚೇಂಜ್ ಮಾಡಿಕೊಂಡೆ, 12 ನಂಬರ್ ತಗೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಷದ ಮೇಲೂ ಒಂದೊಂದು ಸಿಂಗಲ್ ಕ್ರೋಷ ಹಾಕ್ತಾ ಹೋಗಬೇಕು. ಹೀಗೆ ಒಂದೊಂದು ಸಿಂಗಲ್ ಕ್ರೋಷದ ಮೇಲೆ ಒಂದೊಂದು ಸಿಂಗಲ್ ಕ್ರೋಷ. ನೋಡಿ ಈ ರೀತಿ ನಾನಿಲ್ಲಿ ಫಸ್ಟಿಗೆ ಇಲ್ಲಿ 38 ಸಿಂಗಲ್ ಕ್ರೋಷ ಹಾಕ್ಕೊಂಡಿದ್ದೀನಿ ಫಸ್ಟ್ ಜಿಪ್ ಮೇಲೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ 38 ಸಿಂಗಲ್ ಕ್ರೋಷ ಮತ್ತು ಇಲ್ಲಿ 4 ಚೈನ್, ಈ ಕಡೆನೂ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ನೋಡಿ ಈ ಲೈನ್ ಕಂಪ್ಲೀಟ್ ಆಯಿತು. ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ 4 ಡಬಲ್ ಸಿಂಗಲ್ ಕ್ರೋಷ ಹಾಕೋಬೇಕು. ಎರಡು, ಮೂರು, ನಾಲ್ಕು, ನಾಲ್ಕು ಸಿಂಗಲ್ ಕ್ರೋಷ ಹಾಕ್ಕೊಂಡು ಮತ್ತು ಇಲ್ಲಿಂದ ಫಸ್ಟ್ ಸಿಂಗಲ್ ಕ್ರೋಷ ಹಾಕಿದ್ವಲ್ಲ ಅಲ್ಲಿಂದ ಮತ್ತೆ ಸಿಂಗಲ್ ಕ್ರೋಷ ಹಾಕ್ತಾ ಹೋಗಬೇಕು. ಒಂದೊಂದು ಚೈನ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಷ. ನೋಡಿ ಇದು ಫುಲ್ ಲೈನ್ ಕಂಪ್ಲೀಟ್ ಆಯಿತು. ಇಲ್ಲಿ 4 ಚೈನ್ ಇದೆ ಅಲ್ಲ ಅಲ್ಲಿಗೆ 4 ಸಿಂಗಲ್ ಕ್ರೋಷ ಹಾಕೊಳ್ಳೋಣ. 2, 3, 4 ಸಿಂಗಲ್ ಕ್ರೋಷ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಷ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷ, ಮತ್ತು ಅದೇ ಗ್ಯಾಪಲ್ಲಿ ಮತ್ತೊಂದು ಸಿಂಗಲ್ ಕ್ರೋಷ. ಹೀಗೆ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಂಗಲ್ ಕ್ರೋಷದಲ್ಲಿ ಮತ್ತೆ 2 ಸಿಂಗಲ್ ಕ್ರೋಷ. ಒಂದು ಸ್ಕಿಪ್ ಮಾಡೋದು ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಷದಲ್ಲಿ 2 ಸಿಂಗಲ್ ಕ್ರೋಷ ಹಾಕಬೇಕು. ಹೀಗೆ ಇದು ಸ್ಕಿಪ್ ಮಾಡಿ ಮತ್ತೆ ಮುಂದೆ ಈ ರೀತಿ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡೋದು ಮತ್ತು ಮುಂದಿನ ಸಿಂಗಲ್ ಕ್ರೋಷದಲ್ಲಿ 2 ಸಿಂಗಲ್ ಕ್ರೋಷ ಹಾಕಬೇಕು.
ಸ್ಕಿಪ್ ಮಾಡೋದು. ಮುಂದಿನ ಸಿಂಗಲ್ ಕ್ರೋಶದಲ್ಲಿ ಎರಡು ಸಿಂಗಲ್ ಕ್ರೋಶ ಹಾಕೋಬೇಕು. ಹೀಗೆ ನೋಡಿ, ಇದು ಸ್ಕಿಪ್ ಮಾಡಿ ಮುಂದಿನ ಸಿಂಗಲ್ ಕ್ರೋಶದಲ್ಲಿ ಎರಡು ಸಿಂಗಲ್ ಕ್ರೋಶ ನೋಡಿ. ಇದೇ ರೀತಿ ಫುಲ್ಲು ರೌಂಡ್ ಹಾಕ್ಕೊಳ್ಳಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ದಾರ ಚೇಂಜ್ ಮಾಡ್ಕೊಳ್ಳೋಣ. ಇದು ಬಿಟ್ಟು ಸಿಂಗಲ್ ಕ್ರೋಶೆ ಮೇಲೆ ಎರಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದು ಸ್ಕಿಪ್ ಮಾಡೋದು, ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹಾಕಬೇಕು. ಮತ್ತೆ ಇದು ಸ್ಕಿಪ್ ಮಾಡಿ ಇದು ಮಧ್ಯೆ, ಈಗ ಎರಡೆರಡು ಡಬಲ್ ಕ್ರೋಶ ಎರಡೆರಡು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಅದ್ರ ಮಧ್ಯೆ ಹಾಕಬೇಕು ನೋಡಿ. ಈ ಕಡೆ ಇಲ್ಲಿ ನೋಡಿ, ಈ ರೀತಿ ಹಾಕ್ತಾ ಹೋಗಬೇಕು ನೋಡಿ. ಇದು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶ ಮೇಲೆ ಎರಡು ಸಿಂಗಲ್ ಕ್ರೋಶ ಇದು ಸ್ಕಿಪ್ ಮಾಡಿ ಇಲ್ಲಿಗೆ ಎರಡು ಸಿಂಗಲ್ ಕ್ರೋಶ ಇದು ಸ್ಕಿಪ್ ಮಾಡಿ ನೋಡಿ. ಇದು ಸ್ಕಿಪ್ ಮಾಡಿ, ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಹಾಕಬೇಕು. ಇಲ್ಲಿ ಎರಡೆರಡು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅದ್ರ ಮಧ್ಯೆ ಬರುತ್ತೆ ಈ ರೀತಿ. ನೋಡಿ ಈ ರೀತಿ ಬರುತ್ತೆ. ಒಂದು ಸಿಂಗಲ್ ಕ್ರೋಶ ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶ ಮೇಲೆ ಎರಡೆರಡು ಸಿಂಗಲ್ ಕ್ರೋಶ ಹಾಕ್ತಾ ಹೋಗಬೇಕು. ಇದೇ ರೀತಿ ಫುಲ್ ರೌಂಡು ಕಂಪ್ಲೀಟ್ ಮಾಡಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ನೋಡಿ, ಈ ಚೈನನ್ನು ಸ್ಕಿಪ್ ಮಾಡಿ ಮುಂದಿನ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತು ಅದೇ ಚೈನಲ್ಲಿ ಸಿಂಗಲ್ ಕ್ರೋಶ, ಈಗ ಹೀಗೆ ಇಲ್ಲಿ ಹೇಗೆ ಹಾಕಿದ್ವಿ ಅದೇ ರೀತಿ ಹಾಕ್ಕೊಳ್ತಾ ಹೋಗೋದು. ನೆಕ್ಸ್ಟ್ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಎರಡು ಸಿಂಗಲ್ ಕ್ರೋಶ ನೋಡಿ. ಇದು ಸ್ಕಿಪ್ ಮಾಡಿ ನೆಕ್ಸ್ಟ್ನೇ ಚೈನಿಗೆ ಮತ್ತೆ ಸಿಂಗಲ್ ಕ್ರೋಶೆ
ಎರಡು ಸಿಂಗಲ್ ಕ್ರೋಷೆ ಹಾಕಬೇಕು. ಸ್ಕಿಪ್ ಮಾಡಿ ಮುಂದಿನ ಚೈನ್ ಮೇಲೆ ಎರಡು ಸಿಂಗಲ್ ಕ್ರೋಷೆ. ನೋಡಿ ಈ ರೌಂಡ್ ಕಂಪ್ಲೀಟ್ ಆಯಿತು. ಕ್ರೀಮ್ ಕಲರಲ್ಲಿ ಎರಡು ರೌಂಡು ಹಾಕಿದ್ದೀನಿ. ಈ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಫಸ್ಟು ಚೈನ್ ಸ್ಕಿಪ್ ಮಾಡಿ ನೋಡಿ, ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಎರಡೆರಡು ಸಿಂಗಲ್ ಕ್ರೋಷ ಹಾಕ್ತಾ ಹೋಗೋದು. ನೋಡಿ ಎರಡು ಸಿಂಗಲ್ ಕ್ರೋಷ ಹಾಕಿದ್ದೀವಲ್ಲ, ಅದ್ರ ಮಧ್ಯೆ ಬರಬೇಕು. ನೋಡಿ ಇಲ್ಲಿ ಹೀಗೆ ನೋಡಿ ಇದು ಸ್ಕಿಪ್ ಮಾಡೋದು. ಮುಂದಿನ ಸಿಂಗಲ್ ಕ್ರೋಷದಲ್ಲಿ ಎರಡು ಸಿಂಗಲ್ ಕ್ರೋಷ ಹಾಕೋದು. ಇದು ಸ್ಕಿಪ್ ಮಾಡಿ ಮುಂದಿನ ಸಿಂಗಲ್ ಕ್ರೋಷದಲ್ಲಿ ಎರಡು, ಮುಂದಿನ ಚೈನಲ್ಲಿ ಎರಡು ಸಿಂಗಲ್ ಕ್ರೋಷ. ನೋಡಿ ಈ ರೀತಿ ಇದೇ ರೀತಿ ಫುಲ್ ಹಾಕ್ಕೊಂಡು ಹೋಗಿ ನಾ ತೋರಿಸ್ತೀನಿ. ಇದೇ ರೀತಿ ನಾನು ಎರಡು ಕ್ರೀಮ್ ಕಲರಲ್ಲಿ ಎರಡು ರೌಂಡ್ ತೊಗೊಂಡಿದ್ದೀನಿ. ನೀವು ಒಂದು ಸಲ ತೊಗೊಂಡು ಒಂದೊಂದು ರೌಂಡು ಹಾಕ್ಕೋಬೋದು, ಇಲ್ಲ ಎರಡೆರಡು ರೌಂಡು ಹಾಕ್ಕೋಬೋದು. ನೋಡಿ ಇದೇ ರೀತಿ ಹಾಕ್ಕೊಳ್ಳಿ, ನಾ ಹಾಕಿ ತೋರಿಸ್ತೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು. ನಾನು 21 ರೌಂಡ್ ಹಾಕಿದ್ದೀನಿ. ಇದು ಸಿಂಗಲ್ ಕ್ರೋಷೆ ರೌಂಡ್ ಸೇರಿ 22 ರೌಂಡ್ ಆಯಿತು. ಈಗ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗೋಣ. ಈಗ ಎರಡು ರೌಂಡು ಸಿಂಗಲ್ ಕ್ರೋಷೆ ರೌಂಡ್ ಹಾಕಬೇಕು. ಇದರಿಂದ ನೋಡಿ ಒಂದೊಂದು ಚೈನ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಬೇಕು.
ಒಂದೊಂದು ಸಿಂಗಲ್ ಕ್ರೋಷೆ ಮೇಲೂ ಒಂದೊಂದು ಚೈನ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಷೆ ಹಾಕಿ ಈ ರೀತಿ ಸಿಂಗಲ್ ಕ್ರೋಷೆ ಫುಲ್ ರೌಂಡ್ ಹಾಕೊಳ್ಳಿ. ನೋಡಿ, ಸಿಂಗಲ್ ಕ್ರೋಷೆ ಒಂದು ರೌಂಡು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ನೋಡಿ, ಎರಡು ರೌಂಡು ಕಂಪ್ಲೀಟ್ ಆಯಿತು ಸಿಂಗಲ್ ಕ್ರೋಷೆ ರೌಂಡು. ಈಗ ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಟರ್ನ್ ಮಾಡಿಕೊಂಡು ನೋಡಿ, ಹೀಗೆ ಈ ಕಡೆ ಚೈನಿಂದ ಈ ಕಡೆ ಚೈನಿಗೆ ಇಲ್ಲಿ ಸ್ಟಿಚ್ ಹಾಕ್ತಾ ಹೋಗೋಣ, ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗೋಣ. ಈ ರೀತಿ
ನೋಡಿ ಇದು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಕಂಪ್ಲೀಟ್ ಆಯಿತು. ನೋಡಿ ಇದು ಕಂಪ್ಲೀಟ್ ಆಯಿತು. ನೋಡಿ ಇದು ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.